ಆಗುತ್ತದೆ.
10 sama 5 kurisi 49 245 ಆಗುತ್ತದೆ ಈ ಪ್ರಶ್ನೆಯಲ್ಲಿ 10 ಪದಗಳವರೆಗಿನ ಮೊತ್ತ ಅಂದರೆ s 10 ಸಮ 245 ಆಗುತ್ತದೆ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ 1050 ಅದರ ಮೊದಲನೆಯ ಪದ 10 ಆದರೆ 20ನೇ ಪದವನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲನೆಯ ಪದ a 10 ಆಗಿದೆ ಮೊದಲ 14 ಪದಗಳ ಮೊತ್ತ ಅಂದರೆ s 14 ಸಮ 1050 ಆಗುತ್ತದೆ n ಸಮ 14 ಇಲ್ಲಿ ಸಾಮಾನ್ಯ ವ್ಯತ್ಯಾಸ d ಯ ಬೆಲೆಯನ್ನು ಕೊಡದೇ ಇರುವುದರಿಂದ d ಅನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು 20ನೇ ಪದ ಅಂದರೆ a 20 ಅನ್ನು ಕಂಡುಹಿಡಿಯಬೇಕಾಗಿದೆ ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ s n ಸಮ n ಭಾಗಿಸು 2 2a ಕೂಡಿಸು n ಮೈನಸ್ 1 ಗುಣಿಸು d s 14 ಸಮ n ಅಂದರೆ 14 14 ಭಾಗಿಸು 2 2 ಗುಣಿಸು a ಅಂದರೆ 10 ಕೂಡಿಸು 14 ಮೈನಸ್ 1 ಗುಣಿಸು d s 14 ಅಂದರೆ 1050 ಕೂಡಿಸು 2 7 ಗುಣಿಸು 2 ಗುಣಿಸು 10 20 ಕೂಡಿಸು 14 ಮೈನಸ್ 1 13 ಗುಣಿಸು d ಆಗುತ್ತದೆ 1050 ಕೂಡಿಸು 7 ಗುಣಿಸು 20 140 ಆಗುತ್ತದೆ ಗುಣಿ ಕೂಡಿಸು 7 ಗುಣಿಸು 13 91 ಗುಣಿಸು 91 ಡಿ ಆಗುತ್ತದೆ 1050 ಮೈನಸ್ 140 ಸಮ 91 ಡಿ ಆಗುತ್ತದೆ ಮುಂದಿನ ಹಂತದಲ್ಲಿ 1050 ಮೈನಸ್ 140 910 ಆಗುತ್ತದೆ ಸಮ 91 ಡಿ 91 ಡಿ ಸಮ 910 ಡಿ ಸಮ 910 ಭಾಗಿಸು 91 91 ಆದ್ದರಿಂದ ಡಿ ಸಮ 10 ಆಗುತ್ತದೆ ಆದ್ದರಿಂದ ಎ ಸಮ 10 ಡಿ ಸಮ 10 ಆಗಿರುವುದರಿಂದ ಎ 20 ಸಮ ಎ ಕೂಡಿಸು ಎನ್ ಮೈನಸ್ 1 ಗುಣಿಸು ಡಿ ಸೂತ್ರವನ್ನು ಬಳಸಿದಾಗ ಎ ಅಂದರೆ 10 ಎನ್ ಅಂದರೆ 20 ಮೈನಸ್ 1 ಗುಣಿಸು 10 ಆಗುತ್ತದೆ ಎ 20 ಸಮ 10 ಗುಣಿಸು 20 ಮೈನಸ್ 1 19 ಗುಣಿಸು 10 ಆಗುತ್ತದೆ ಮುಂದಿನ ಹಂತದಲ್ಲಿ ಎ 20 ಸಮ 10 ಗುಣಿಸು 19 ಗುಣಿಸು 10 190 ಆದ್ದರಿಂದ ಈ 20 ಸಮ 10 ಗುಣಿಸು 190 200 ಆಗುತ್ತದೆ ಈ ಒಂದು ಪ್ರಶ್ನೆಯಲ್ಲಿ ಡಿ ಸಮ